ಮಾಹಿತಿ ಇದೆ. ಸೊ ವಿ ಹ್ಯಾವ್ ಟು ವೇಟ್, ನಾವು ಆ ಥರ ಮಾತಾಡೋಕ್ಕೂ ಏನು ಬರೋದಿಲ್ಲ. ಐ ಥಿಂಕ್ ದ ಲಾ ವಿಲ್ ಟೇಕ್ ಇಟ್ಸ್ ಕೋರ್ಸ್, ಸೊ ಪಾರದರ್ಶಕವಾಗಿ ತನಿಖೆ ಆಗುತ್ತೆ. ಸೊ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಸೊ ಆ ಮಹಿಳೆ ಹಲವಾರು ಪ್ರಕರಣಗಳು ಇದೇ ರೀತಿ ಲೀಡರ್ ಮೇಲೆ ಮಾಡಿದ್ದಾರೆ, 56 ಪ್ರಕರಣ ಇರ್ಬೋದು. ಸಿ ವಿ ಕೆನಾಟ್ ಜಂಪ್, ಯಾವುದು ಸರಿಯೋ ಯಾವ್ದು ತಪ್ಪನ್ನು ನಮಗಂತೂ ಹೇಳೋಕ್ಕಾಗೋದಿಲ್ಲ. ಬಟ್ ನನಗೆ ಯಡಿಯೂರಪ್ಪ ಸಾಹೇಬರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಯುನೋ ಇಟ್ಸ್ ವೆರಿ ಅನ್ಫಾರ್ಚುನೇಟ್, ಅದು ಸರಿಯೋ ತಪ್ಪು ನನಗೆ ಗೊತ್ತಿಲ್ಲ, ಬಟ್ ಐ ಹವ್ ಗಾಟ್ ಹೈಯೆಸ್ಟ್ ರಿಗಾರ್ಡ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ಯಡಿಯೂರಪ್ಪಜಿ. ಸೊ ಈ ಸಿಚುವೇಶನ್ನಲ್ಲಿ ತಾಯಿನೇ ಕಂಪ್ಲೇಂಟ್ ಆಗಿದ್ದಾರೆ ಅಂತ ನಾವು ಓದ್ತಾ ಇದ್ದೆ ಚಾವು. ಸೊ ಹಂಗಾಗಿ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಸೊ ನಾವು ಏನು ಮಾತನಾಡೋಕ್ಕಾಗೋದಿಲ್ಲ. ಒಬ್ವಿಯಸ್ಲಿ ಫ್ರಮ್ ಗೌರ್ಮೆಂಟ್ ಸೈಡ್ ಇಫ್ ಯು ಆರ್ ಆಸ್ಕಿಂಗ್ ಮಿ ಎ ಕ್ವಶನ್, ಡೆಫಿನೆಟ್ಲಿ ಏನು ಪ್ರೊಸೀಜರ್ ಇದೆ ಪ್ರೊಸೀಜರ್ ಪ್ರಕಾರ ಮಾಡ್ತೀವಿ. ಜೋಶಿ ಅವರು ಟಿಕೆಟ್ ಫೈನಲ್ ಆಗಿದೆ, ಆಲ್ರೆಡಿ ಪ್ರಚಾರ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಅವರು. ಅವ್ರು ಇವಾಗಲ್ಲ ಅಲ್ಲ, ನಮ್ಮಲ್ಲಿ ಯಾವಾಗಲೂ ಕಾಂಪಿಟೇಷನ್ ಇದ್ದಿದೆ. ಸೊ ಪರ್ಹ್ಯಾಪ್ಸ್ ಇನ್ನೊಂದು 2-3 ಡೇಸ್ನಲ್ಲಿ ನಮ್ಮದು ಫೈನಲ್ ಆಗುತ್ತೆ, ಟಿಕೆಟ್ ಫೈನಲ್ ಆಗುತ್ತೆ. ಅಲ್ಲ ನಮ್ಮಲ್ಲಿ ಏನಂತಂದ್ರೆ ಒಂದು ಪದ್ಧತಿ ಇದೆ, ಎಲ್ಲ ಸಮಾಜದವರಿಗೆ ಒಳಗೂಡಿಸ್ಕೊಂಡು ಕೊಡಲೇಬೇಕು. ಸೊ ಎಲ್ಲಿ ಬೇರೆ ಕಡೆ ಎಲ್ಲಿ ಏನು ರಿಪ್ಲೇಸ್ ಆಗುತ್ತೆ, ಎಲ್ಲಿ ಏನು ರಿಪ್ಲೇಸ್ ಆಗುತ್ತೆ ಗೊತ್ತಾಗಲ್ಲ ಕೆಲವು ಸಂದರ್ಭದಲ್ಲಿ. ಸೊ ಅವ್ರು ವೇಟಿಂಗ್ ಮ್ಯಾಕ್ಸಿಮಮ್ 2-3 ಡೇಸಲ್ಲಿ ನಮ್ಗೆ ಸಿಗುತ್ತೆ. ಒತ್ತು ಕೊಡ್ತಾ ಇದ್ದಾರೆ, ಈಗ ಏನು ಕೊಟ್ಟರು ಕೂಡ ಈಗ ಅಂಥದಕ್ಕೆ ಬಂದ್ಬಿಟ್ಟಿದೀವಲ್ಲ ಇನ್ನೊಂದು 2-3 ದಿನದಲ್ಲಿ. ಸೊ ಎಲ್ಲ ಕ್ಲಿಯರಿಟಿ ಸಿಗುತ್ತೆ ನಮಗೆ. ಚುನಾವಣೆ ಸಂದರ್ಭದಲ್ಲಿ ಇದೊಂದು FIR ಆಗಿದೆ ಸರ್, ಸಿಎಂ ಅಲ್ಲ ಈಗ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಬಂದಮೇಲೆ ಸಹಜವಾಗಿ ಯಾವುದೇ ಸರ್ಕಾರ ಇದ್ರೂ ಕಂಪ್ಲೇಂಟ್ ತೊಗೊಳ್ಳೇಬೇಕಲ್ಲ, ಯಾರ ಮೇಲೆ ಆದರೂ ಕಂಪ್ಲೇಂಟ್ ತೊಗೋಬೇಕು. ಕಂಪ್ಲೇಂಟ್ ತೊಗೊಂಡಿದ್ದೀವಿ, ಬಟ್ ಈ ಚುನಾವಣೆ ಅಂತಲ್ಲಿ ಬಂದಿರತಕ್ಕಂಥದ್ದು ಯಾವುದೇ ಟೈಮ್ನಲ್ಲಿ ಬಂದು ತೊಗೋಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಅದೇ ಹೇಳ್ರಿ, ಒಂದು ತಿಂಗಳು ಟಿವಿ ಆಫ್ ಮಾಡಕ್ಕೇಳಿ ಮೋದಿ ಸಾಹೇಬರದು. ಜೋಶಿ ಅವ್ರು ಲೀಡ್ ನೋಡ್ಬೇಕಾಗಿದ್ರೆ ಒಂದು ತಿಂಗಳು ಟಿವಿ ಆಫ್ ಮಾಡಕ್ಕೇಳಿ ಮೋದಿ ಅವ್ರದ್ದು. ಇದು ಒಪ್ಪಿಗೆ ಅಂತ ಕೇಳ್ರಿ ಅವರಿಗೆ. ಮೋದಿ ಅವ್ರನ್ನ ತೋರಿಸೋದು ನಾವ್ ಹೇಳ್ತಾ ಇರೋದು. ಒಂದ್ ನಿಮಿಷ ಕೇಳ್ರಿ, ಟೈಮ್ ಸ್ಪೇಸ್ ಬಗ್ಗೆ ಮಾತಾಡ್ತಿದೀವಿ ನಾವು. ಟೈಮ್ ಸ್ಪೇಸ್ ಈಕ್ವಲ್ ಆಗಿ ನಮಗೆ ಅವ್ರಿಗೆ ಕೊಟ್ಟರೆ ನಮ್ದು ಅದೇ ವಾದ ಇದೆ. ನೀವು ನನ್ನ ಮೇಲೆ ಬೇಕಿದ್ರೆ ತಪ್ಪಿದ್ರೆ ಐ ಆಮ್ ರೆಡಿ ಟು ಗೆಟ್ ಕರೆಕ್ಟೆಡ್. ಬಟ್ ಇವಾಗ ನೋಡಿ ಅಲ್ಲ, ನೀವು ಸಿ ದ ಅಮೌಂಟ್ ಆಫ್ ಮನಿ ದೇ ಆರ್ ಗೋಯಿಂಗ್ ಟು ಸ್ಪೆಂಡ್. ಸರ್ಕಾರದ ರೊಕ್ಕ ಖರ್ಚು ಮಾಡ್ತಾರೆ, ಸ್ವಂತ ಅಲ್ಲ, 6,500 ಕೋಟಿ ಖರ್ಚಾಗಿದೆ. ವಾದ ಏನಿದೆ, ವಾಟ್ ಈಸ್ ಮೈ ಕಂಟೆನ್ಷನ್? ನಾವು ನಮ್ಗೆ ತೋರಿಸಿಲ್ಲ ಅಂತ ಹೇಳ್ತಿದ್ದೀವ ನಿಮಗೆ. ಅವ್ರು ಟೈಮ್ ಸ್ಪೇಸ್ ಜಾಸ್ತಿ ತೊಗೊಳ್ತಾರೆ ಮೋದಿ ಸಾಹೇಬರು, ಟೈಮ್ ಸ್ಪೇಸ್ ಜಾಸ್ತಿ ನೀವು ತೋರಿಸ್ತಾ ಇಲ್ಲ, ಅವ್ರು ಟೈಮ್ ಸ್ಪೇಸ್ ತೊಗೊಳ್ತಾ ಇದ್ದಾರೆ. ನಾವು ಮೋದಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂತಾರೆ ಸರ್, ನಮಗೂ ಈಕ್ವಲ್ ಆಗಿ ಕೊಡಿ, ಯಾಕಂದ್ರೆ ನೀವು ಎಲ್ಲರನ್ನ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮಾಡೋರು ನೀವು, ನಮಗೆ ಕೂಡ ತೊಗೊಳ್ಳಿ. ನಿಮಗೆ ಎಷ್ಟು ಟೈಮ್ ಕೊಡಿ, ನಾವು ಮೋದಿ ಸಾಹೇಬರಿಗೆ ಕೇಳ್ತಿದ್ದೆ, ನಾನು ನಿಮ್ಮನ್ನು ಹೇಳ್ತಾ ಇಲ್ಲ, ಮೋದಿ ಸಾಹೇಬರಿಗೆ ನಮಗೂ ಸ್ವಲ್ಪ ಟೈಮು ಕಾಲ ಅವಕಾಶ ಕೊಡಿ ಟಿ ವಿಲಿ ಅಂತ ಅವ್ರಿಗೆ ಹೇಳ್ತಾ ಇದ್ದೀವಿ. ಮಾಧ್ಯಮದ ಹೆಂಗೆ ಮಿಸ್ಟೇಕ್ ಇರೋಕ್ಕೆ ಸಾಧ್ಯ ಐತ್ರಿ? ನಾವು ಅವ್ರಿಗೆ ಟಿ ವಿ ಇಲ್ಲ ನೋಡಿ, ನ್ಯೂಸ್ನ ಯಾಕೆ ನೋಡಬೇಡಿ ಅಂತಂದ್ರೆ ಜಾಸ್ತಿ ಅವರೇ ಪ್ರತಿಬಿಂಬಿಸ್ತಾರವ ತಾಯಿ ಅಂತ ಕಾಮಿಡಿಯಾಗಿ ಹೇಳ್ತಿರ್ತಕ್ಕಂಥದ್ದು. ಇಲ್ಲಿ ಕೂಡ ಅದನ್ನ ಹೇಳ್ತಿದೀವಲ್ಲ, ನಮ್ಮ ರಿಕ್ವೆಸ್ಟ್ ಏನಿರ್ತಕ್ಕಂಥದ್ದು, ಟೈಮ್ ಸ್ಪೇಸ್ ಮೋದಿ ಸಾಹೇಬರು ನಮಗೂ ಈಕ್ವಲ್ ಆಗಿ ಕೊಡ್ರಿ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀವಿ. ನಾವು ಯಾವ ಚಾನಲ್ ಈಗ ನೋಡಪ್ಪ, ನೀನು ನನ್ನ ಮೇಲೆ ಏನೋ ಸಿಟ್ಟಿಟ್ಕೊಂಡಿದ್ದೀವಿ ಇವತ್ತು. ನಾನು ಯಾವ ನ್ಯೂಸ್ ಚಾನಲ್ ಮೇಲೆ ಹಂಗೆ ಹೇಳಿಲ್ಲ, ನಾನು ಹೇಳ್ತಿರೋದು ಟೈಮ್ಸ್ ಅಲ್ಲ ರೀ. ನಾನು ನನ್ನ ಯು ವಾಂಟ್ ಟು ಚಾಲೆಂಜ್ ಟೈಮ್ ಸ್ಪೇಸ್ ಯಾರು ಜಾಸ್ತಿ ಇದೆ ಅಂತ ನೀವು ಹೇಳ್ತೀರಾ ಈಗ? ಅಲ್ಲ ಜಾಹೀರಾತು ಅಲ್ಲಿ, ಟೈಮ್ ಸ್ಪೇಸ್ ಬಗ್ಗೆ ಅಲ್ರಿ. ನೀವು ಜಾಹೀರಾತು ಎಲ್ಲಿ ಬಂತೀಗ? ಜಾಹೀರಾತು ಅವ್ರದೇ ಇದೆ, ಟೈಮ್ ಸ್ಪೇಸ್ ಅವ್ರದ್ದೇ. ಭಾರತ ಸರ್ಕಾರದ 6,500 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಅಲ್ರಿ. ಅಲ್ರಿ ನನ್ನ ಅಳುವು ನಿಮ್ಗೆ ಕೇಳಕ್ ನೀವು ತೊಗೊಳ್ರಿ, ನಾವು ತೊಗೊಳ್ತೀವ್ರಿ. ನಾವು ಅಧಿಕಾರ ಇಲ್ಲದಾಗಿಲ್ಲ, ಅದಕ್ಕೆ ಕೇಳಕತ್ತೀವಿ. ಅಧಿಕಾರದಾಗ ಅವ್ರ ನಮಗೂ ಅವಕಾಶ ಕೊಡ್ರಿ ಅಂತ ಹೇಳ್ತಿದ್ದೀವಿ. ಆಯ್ತು ರೀ, ಈಗ ನೋಡಿ ಎಲ್ಲಿಂದ ಎಲ್ಲಿಗೆ ವಾದ ಹೋಯ್ದು ಬಿಡ್ರಿ, ನಾವೇನು ಮಾಡೋಣ ಹೇಳ್ರಿ ಈಗ ಹೇಳಿ ಸರ್. ಇಲ್ಲ ರೀ, ಅದು ನನಗೆ ಅದು ಗೊತ್ತಿಲ್ಲ. ಈಗ ಯಾರ್ಯಾರು ನಮ್ಮ ಪಕ್ಷಕ್ಕೆ ಬರ್ತಾರೆ, ಅದು ನಮ್ಮ ಹೈಕಮಾಂಡಲ್ಲಿರ್ತಕ್ಕಂಥ ಲೋಕಲ್ ಸ್ಥಳೀಯ ಲೀಡರ್ಗಳು ಮೂವ್ ಮಾಡ್ತಾರೆ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ.